ಸರ್ ಇದು ಸಿಂಗಲ್ ವೀಲ್ ಪವರ್ ವೀಡರ್ ಅಂತ ಹೇಳಿ ಸರ್, ಬ್ಯಾಲೆನ್ಸ್ ಮಾಡಿ ಜನಕ್ಕೂ ಅಡ್ಡ ಆಗಬಾರ್ದು, ಎಸ್ಪೆಷಲಿ ಸಣ್ಣ ಜಾಗ ಅರ್ಧ ಅಡಿಯಲ್ಲಿ ಕೆಲಸ ಮಾಡೋಕ್ಕೂ ಈ ಮಾಡೆಲ್ ಮಾಡಿದೀವಿ ಸರ್. ಇದು ಹೊಸ ಟೆಕ್ನಾಲಜಿ ಬಂದಿದೆ, ಇನ್ನು ನಮ್ಮ ಜನಕ್ಕೆ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿಲ್ಲ, ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಏನು ವಿಶೇಷತೆ ಅಂದರೆ ಸರ್, ಇದು ನಿಮಗೆ ಸೇಮ್ ಮೈಲೇಜ್ ಬಂದುಬಿಟ್ಟು 1 ಲೀಟರ್ ಹಾಕಿದರೆ 1.5 ಗಂಟೆ ಕೆಲಸ ಮಾಡೋದು ಸರ್. ಇದು ಸರ್ ನಮಸ್ಕಾರ, ನಮ್ಮ ನನ್ನ ಹೆಸರು ಗಿರೀಶ್ ಅಂತೇಳಿ, ನಾನು SLV ಎಂಟರ್ಪ್ರೈಸ್ ಚಿಕ್ಕಬಳ್ಳಾಪುರ, ನಮ್ಮದು ಚಿಕ್ಕಬಳ್ಳಾಪುರದಲ್ಲಿ ಶೋರೂಮ್ ಇರೋದು, ಅದ್ರ ಪ್ರೊಪ್ರೈಟರ್ ಮಾತಾಡ್ತೀನಿ. ನಮ್ಮದು ಇಲ್ಲಿ ಚಿಕ್ಕಬಳ್ಳಾಪುರ BB ರೋಡು ಮೊಯುಗ ಬೇಕ್ರಿ ನಿಯರು. ಇಲ್ಲಿ ಚಿಕ್ಕಬಳ್ಳಾಪುರ BB ರೋಡಲ್ಲಿ SLV ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ಯಾರು ಬೇಕಾದರೂ ಗೊತ್ತು, ಇಲ್ಲಿ ನಾವು ತುಂಬ ಪರಿಚಿತರು. ಹಾಗಾಗಿ ಸೇಮ್ ಅಡ್ರೆಸ್ ಇರುತ್ತೆ ಸರ್, ನನಗೆ ದೊಡ್ಡಬಳ್ಳಾಪುರದಲ್ಲಿ TV ಸರ್ಕಲಲ್ಲಿ ಇದೆ ಸೇಮ್ ನಮ್ಮದು SLV ಎಂಟರ್ಪ್ರೈಸ್ ಅಂತೇಳಿ. ರಾಮನಗರ KSRTC ಡಿಪೋ ಪಕ್ಕದಲ್ಲಿ ಕನಕಪುರ ಸರ್ಕಲಲ್ಲಿ ಕೂಡ ಇದೆ, ಜೊತೆಗೆ ಕನಕಪುರದಲ್ಲಿ ವೆಂಕಟೇಶ್ವರ ಚೌಟ್ರಿ ಆಪೋಸಿಟ್ಟು ಬೂದಿಗೆರೆ ರೋಡಲ್ಲಿ ನಮ್ಮದಿದೆ. ಜೊತೆಗೆ ನಮ್ಮ ಸಬ್ ಡೀಲರ್ ಬಂದು ಹೊಸಕೋಟೆ ಇದ್ದಾರೆ, ಸುಲಿಬೆಲೆ ಇದ್ದಾರೆ, ಚಿಂತಾಮಣಿ ಇದ್ದಾರೆ, ಸಿಡ್ಲಿಘಟ್ಟ ಇದ್ದಾರೆ, ಗೌರಿ ಬೀದರ್ ಇದ್ದಾರೆ. ಎಲ್ಲ ಕಡೆ ನಮ್ಮದು ಲ್ಯಾಂಡ್ಸನ್ ಪ್ರಾಡಕ್ಟು, ಲ್ಯಾಂಡ್ಸನ್ ಅನ್ನೋದು ನಮ್ಮದು ಬ್ರ್ಯಾಂಡು, ಫಾರ್ಚೂನ್ ಅನ್ನೋದು ನಮ್ಮ ಬ್ರ್ಯಾಂಡು, ಎಲ್ಲ ಕಡೆ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. ಇದು ಸಿಂಗಲ್ ವೀಲು ಪವರ್ ವೀಡರ್ ಅಂತೇಳಿ ಸರ್. ಇದ್ರ ವಿಶೇಷತೆ ಏನಂದರೆ, ಕಾಮನ್ ಆಗೆಲ್ಲ ಪವರ್ ವೀಡರ್ ಅಂತೇಳಿ ನೋಡಿರ್ತೀರ ನೀವು, ಇದು ಚಿಕ್ಕ ಜಾಗದಲ್ಲಿ ಅರ್ಧ ಅಡಿ ಜಾಗ ಇದ್ದರೂ ಕೂಡ ಹೋಗುವಂಥದ್ದು ಪವರ್ ವೀಡರ್ ಸರ್. ಇದು ಈ ತುಂಬ ನಮ್ಮ ರೈತರು ಈಗ ಜೋಳ ಹಾಕಿರ್ತಾರೆ, ಆಲೂಗಡ್ಡೆ ಹಾಕಿರ್ತಾರೆ. ಈಗ ನಾರ್ತ್ ಕರ್ನಾಟಕದಲ್ಲಿ ಇದು ಕಾಟನ್ ಬೆಳೆಗೆ ತುಂಬ ಉಪಯೋಗ ಮಾಡ್ತಾರೆ ಸರ್. ಇದು ಆ್ಯಕ್ಚುಲಿ ಈಗ ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೆ ಏನಂದರೆ, ಮುಸ್ಕಿನ ಜೋಳದಲ್ಲಿ ಆಲೂಗಡ್ಡೆಯಲ್ಲಿ ಸಿಂಗಲ್ ವೀಲಲ್ಲಿ ಬೇಕು, ಅದಕ್ಕೆ ನಾವು ಒಂದು ಮಾಡಿಫೈ ಮಾಡಿದ್ದೀವಿ. ಏನು ಮಾಡಿದ್ದೀವಿ ಅಂದರೆ, ಇದು ವೀಲ್ ಕೊಟ್ಟಿದ್ದೀವಿ, ಹಿಂದೆಗಡೆ ನೀವು ಪಲುಗ್ತಾರ ಮೇಲೆ ದೋಚ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಒಂದು ನೇಗ್ಲ್ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು ಸರ್. ನೀವು ಅರ್ಧ ಅಡಿ ಜಾಗ ಇದ್ರೂ ಕೂಡ ಆರಾಮಾಗಿ ಹೋಗುತ್ತೆ ಸರ್. ಇದು ಜೊತೆಗೆ ಇದಕ್ಕೆ 2 HP ಪೆಟ್ರೋಲ್ ನಾವು ಆ್ಯಡ್ ಮಾಡಿದ್ದೀವಿ 1 ಗಂಟೆಗೆ ಸರ್. ನಿಮಗೆ 1 ಲೀಟ್ರ್ ಹಾಕ್ಬಿಟ್ರೆ ನಿಮಗೆ 2 ಅವರ್ ಬರುತ್ತೆ, 2 ಅವರ್ ಬರುತ್ತೆ, 1.5 ಲೀಟ್ರ್ ಟ್ಯಾಂಕ್ ಬರುತ್ತೆ, 3 ಅವರ್ ಕೆಲಸ ಮಾಡುತ್ತೆ, ಮೈಲೇಜ್ ಸೂಪರ್ ಆಗಿರುತ್ತೆ. ಓಕೆ, ಜೊತೆಗೆ ಇದಕ್ಕೆ ಕ್ಲೀನಾಗಿ ಯಾವುದೇ ಥರದ ತೊಂದರೆ ಆಗದೆ ಥರ ಬ್ಯಾಲೆನ್ಸಿಂಗ್ ಮಾಡಿ ನಾವು ಹಾಕಿದ್ದೀವಿ. ಆ್ಯಕ್ಚುಲಿ ಕೆಲವೊಂದು ಬ್ಯಾಲೆನ್ಸಿಂಗ್ ಇರಲ್ಲ, ತುಂಬ ಬ್ಯಾಲೆನ್ಸ್ ಮಾಡಿ ಹಾಕಿದ್ದೀವಿ. ಇದು ನಮ್ಮ ಜನತೆಗೆ ತುಂಬ ಉಪಯೋಗ ಆಗುತ್ತೆ. ಇದು ಹಿಂದೆಗಡೆ ನೀವು ನೇಗ್ಲ ಹಾಕೋಬೋದು, ಪಲಗ ಹಾಕೋಬೋದು, ಎಲ್ಲ ಕೆಲಸ ಮಾಡ್ಕೋಬೋದು. ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಈ ಜನಗಳಿಗೆ ಏನಾಗುತ್ತೆ, ಬೇರೆದೆಲ್ಲ ವೈಬ್ರೇಷನ್ ಅಂತಾರೆ, ಹಿಡಿಯೋಕ್ಕಾಗಲ್ಲ ಅಂತಾರೆ, ಇದು ಬ್ಯಾಲೆನ್ಸ್ ಮಾಡಿ ಜನಕ್ಕೂ ಅಡ್ಡ ಆಗಬಾರ್ದು, ಎಸ್ಪೆಷಲಿ ಸಣ್ಣ ಜಾಗ ಅರ್ಧ ಅಡಿಯಲ್ಲಿ ಕೆಲಸ ಮಾಡೋಕ್ಕೂ ಈ ಮಾಡೆಲ್ ಮಾಡಿದ್ದೀವಿ ಸರ್. ಇದ್ರ ಬೆಲೆ ಬಂದುಬಿಟ್ಟು 28,000 ಇದೆ ಸರ್. ಇದು ನಮ್ಮ ರೈತರು ಏನದು ಈಗ ನಾವು ಮಾಡಿಫೈ ಮಾಡಿದ್ದೀವಿ, 28,000 ಇಟ್ಟಿದ್ದೀವಿ, ನೋಡೋಣ ರೈತರು ಹೆಚ್ಚಾಗಿ ಬಂದು ನಮಗೆ ಇದಾದರೆ ರೈತರಿಗೆ ಎಷ್ಟಾಗದಷ್ಟು ಬೆನಿಫಿಟ್ ಕೊಡಬೇಕು, ಒಂದು 25 ತರನ ಅಂತ ನಮ್ಮ ಭಾವನೆ ಇದೆ ಸರ್. ಸರ್ ಈಗ ಮಾಹಿತಿ ಕೊಡ್ತಾ ಇರೋದು ಈ ಮಿಷಿನ್ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ಜನ ತಿಳ್ಕೊಬೇಕು. ಕಾಮನ್ನಾಗಿ ಪವರ್ ವೀಡರ್ ಅಂದರೆ ವೈಬ್ರೇಷನ್ ಬರ್ತದೆ, ಹಿಡಿಯೋಕ್ಕಾಗಲ್ಲ, ಮನ್ಸೂನ್ಗೆ ಎಫೆಕ್ಟ್ ಬರುತ್ತೆ ಅಂತಿದೆ. ಇದು ಹೊಸ ಟೆಕ್ನಾಲಜಿ ಬಂದಿದೆ, ಇನ್ನು ನಮ್ಮ ಜನಕ್ಕೆ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿಲ್ಲ, ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಏನು ವಿಶೇಷತೆ ಅಂದರೆ ಸರ್, ಕಾಮನ್ನಾಗಿ ಎಲ್ಲ ಸೆಂಟ್ರಲ್ ಇರುತ್ತೆ ಪವರ್ ವೀಡರ್ಗಳಿಗೆ, ಇದು ಮುಂದೆಗಡೆ ವೀಡರ್ ಇದೆ. ಒಂದು ಈ ವೀಲ್ ಮೇಲೆ ಎಲ್ಲ ಭಾರ ವೀಲ್ ಮೇಲೆ ಕೂರ್ಲಾಗಿ ನಮಗೆ ಜಸ್ಟ್ ಗೇರ್ ಇಲ್ಲ, ಏನಿಲ್ಲ, ಎಕ್ಸ್ಲೀಟ್ರ್ ಅಷ್ಟೇ. ಎಕ್ಸ್ಲೀಟ್ರ್ ಕೊಟ್ಕೊಂಡು ಹೋಗ್ತಾ ಇರೋ ಸರ್, ಆರಾಮಾಗಿ ಹೋಗ್ತಾ ಇರ್ತದೆ ಸರ್. ಗಟ್ಟಿನೆಲ್ಲ ಇದ್ರೆ ಕಾಮನಾಗಿ ಪವರ್ ವೀಡ್ರು ಓಡೋಗ್ಬಿಡುತ್ತೆ ಮುಂದೆ, ಇದು ಚಾನ್ಸೇ ಇಲ್ಲ, ಏನೇ ಗಟ್ಟಿ ಇದ್ರೂ ಕೂಡ ಹೊಡ್ಕೊಂಡೇ ಹೋಗ್ಬೇಕು. ಒಂದು 1.5 ಅಡಿ ಜಾಗದಲ್ಲಿ ಆರಾಮಾಗಿ ಕೆಲಸ ಮಾಡುತ್ತೆ, ಯಾವುದೇ ಗೇರ್ ಸಮಸ್ಯೆ ಇಲ್ಲ, ಏನೂ ಇಲ್ಲ. ಇವನ್ ಚಿಕ್ಕ ಮಗು ಕೈ ಕೊಟ್ಟರು ಕೂಡ ಎಕ್ಸ್ಲೀಟ್ರ್ ಕೊಟ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತದೆ. ಒಂದು ಇದಕ್ಕೆ ನಾವು 6.5 HP ಪೆಟ್ರೋಲ್ ಇಂಜಿನ್ ಆ್ಯಡ್ ಮಾಡಿದ್ದೀವಿ. ಕಾಮನ್ನಾಗಿ ಏನು ಪವರ್ ವೀಡ್ರ್ 7 HP ಬರುತ್ತೆ, ಇದು 6.5, ಯಾಕೆಂದರೆ ಭೂಮಿ ಕೀಳ್ಬೇಕು ಸರ್. ಇದು ಕೆಪಾಸಿಟಿ ಬೇಕು. ಇಲ್ಲಿ ಗೇರ್ ಬಾಕ್ಸ್ ಇರುತ್ತೆ, ಇದು ನಿಮಗೆ 1.5, ಇದು ಗೇರ್ ಬಾಕ್ಸ್ ಬರುತ್ತೆ, 1.5 ಅಡಿ ನಿಮಗೆ ರೋಟೋವೇಟ್ರ್ ಬರುತ್ತೆ, ಆರಾಮಾಗಿ ಟೊಮೊಟೊಲ್ಲಿ ಹೊಡಿಬೋದು, ಮೈ ಕೈ ನೋವಾಗ್ದಂಗೆ. ಈಗ ಸಣ್ಣ ಮಿಷಿನಲ್ಲಿ ಮೇಂಟೆನೆನ್ಸ್ ಆಗ್ತಿದೆ, ಮೇಂಟೆನೆನ್ಸು ಈಸಿ, ವರ್ಕು ಈಸಿ. ಜೊತೆಗೆ ಲಿಫ್ಟಿಂಗ್ ಮಾಡಿ ಸರ್, ನಾವೊಂದು ಐಡಿಯಾ ಮಾಡಿದ್ದೀವಿ, ಗ್ರಿಪ್ಪರ್ ಕೊಟ್ಟಿದ್ದೀವಿ ಸರ್, 1 ಸಾಲಿಂದ 1 ಸಾಲ ಇಟ್ಕೋಬೇಕಾದ್ರೆ ಇದು ಇಟ್ಕೊಂಡ್ರೆ ಎತ್ಕೊಂಡು ಇಟ್ಬಿಡ್ಬೋದು ಸರ್. ಇಲ್ಲಿದೆ ನೋಡಿ ಸರ್ ಗ್ರಿಪ್ಪರು, ಆರಾಮಾಗಿ ಹಿಂಗೆ ತಿರ್ಸ್ಕೋಬೋದು, ಇಲ್ಲೊಬ್ರು ಹಿಡ್ಕೊಂಡು ಇಲ್ಲೊಬ್ರು ಆರಾಮಾಗಿ ಎತ್ಕೊಂಡು ಹೊರಟೋಗ್ಬೋದು ಸರ್. ಇದು ಒಂದು, ಜೊತೆಗೆ ಇದು ನಿಮಗೆ ಸೇಮ್ ಮೈಲೇಜ್ ಬಂದುಬಿಟ್ಟು 1 ಲೀಟ್ರ್ ಹಾಕಿದರೆ 1.5 ಗಂಟೆ ಕೆಲಸ ಮಾಡೋದು ಸರ್. ಇದು 1.5 ಗಂಟೆ ಕೆಲಸ ಮಾಡುತ್ತೆ ಸರ್. ಇದು ಪ್ರೈಸು ಕಾಮನ್ನಾಗಿ 45,000 ತನಕ ಇದೆ. ನಾವು ಹೊಸ್ದಾಗ ಲಾಂಚ್ ಮಾಡಲಿಕ್ಕೋಸ್ಕರ ಸರ್ 38,000 ರೂಪಾಯಿ ನಾವು ರೈತರು ಕೊಡ್ತಾ ಇದ್ವಿ, 38,000 ರೂಪಾಯಿ. ಜೊತೆಗೆ ಸೇಮ್ 6 ಮಂತ್ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ಗೆ ವಾರಂಟಿ ಇರುತ್ತೆ, ಜೊತೆಗೆ ಎಲ್ಲ ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರ ಸಿಗುತ್ತೆ. ಜೊತೆಗೆ ಯಾವುದೇ ಊರು ರೈತರಾದರೂ ಕೂಡ ನಾವು ಕಳಿಸ್ಕೊಡ್ತೀವಿ ಸರ್, ಏನೂ ತೊಂದರೆ ಇಲ್ಲ, ಇಡೀ ಕರ್ನಾಟಕ ಕಳಿಸ್ತೀವಿ. ಜೊತೆಗೆ ದೂರ ಸರ್ವಿಸ್ ಹೆಂಗೆ ಅಂತ
ತಿಳಿಬೋದು ಸರ್. ಐಡಿಯಾ ಉಪಯೋಗಿಸಿದ್ರೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ. ಒಂದು 5 ನಿಮಿಷ ಪೇಷನ್ಸಿಂದ ಏನಾಗಿದೆ ಅಂತ ಹೇಳಿದ್ರೆ ಸಾಕು ಸರ್, ಏನಾದರೂ ಕಾರ್ಬೋರೇಟ್ ಹೋಗಿದ್ರೆ ಕಾರ್ಬೋರೇಟರ್ ಕಳಿಸ್ಕೊಡ್ತೀವಿ ಸರ್. ಇಂಜಿನ್ ಬಿ 4 ವೋಲ್ಟ್ನೇಟ್ ಬಿಟ್ಟರೆ ಇಂಜಿನ್ ಬರ್ತದೆ ಸರ್. ನಾವು ಇಂಜಿನ್ ಬಂದು ರಿಪೇರಿ ಮಾಡಿಸ್ಕೋಬೋದು, ಎಲ್ಲ ಕಡೆ ನಿಮ್ಗೆ ಸರ್ವಿಸ್ ಸಿಗುತ್ತೆ. ಏನೇ ಪಾರ್ಟ್ ಹೋದ್ರೂ ಕಳಿಸ್ಕೊಡ್ತೀವಿ, ನೆಟ್ಟು ಬೋಲ್ಟ್ ಬಿಚ್ಚೋದು ಹಾಕೋದು ಅಷ್ಟೇ. ನೀವು ಬೈಕ್ ಮೆಕ್ಯಾನಿಕ್ ಅಂತ ತೊಗೊಂಡೋದ್ರೂ ಮಾಡಿಕೊಡ್ತಾರೆ, ಏನು ದೊಡ್ಡ ವಿಷಯ ಇಲ್ಲ.